ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು, ನಿನ್ನಲ್ಲಿಯೂ ದಯಾಗುಣಕ್ಕೆ ಏನು ಕೊರತೆ ಇಲ್ಲ. ಅಮ್ಮ, ನಾನಾಡುವ ಮಾತುಗಳನ್ನು ಪ್ರೀತಿಯಿಂದ ಕೇಳಬೇಕು, ದಯೆಯಿಂದ ಪಾಲಿಸಬೇಕು ಎನ್ನುವ ಹಾಗೆ ಮೊದಲಾಗಿ ಕೇಳಿಕೊಳ್ಳುತ್ತಿದ್ದೇನೆ ತಾಯಿ. ನಿನ್ನ ಮಾತುಗಳ ನಿರೀಕ್ಷೆಯಲ್ಲೇ ನಾನಿದ್ದೇನೆ ಮಗು. ಅಮ್ಮ, ಸಿಂಧಾವರ ನಗರದ ಸಿಂಹಾಸನಕ್ಕಾಗಿ ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿ 10-12 ದಿನಗಳು ಕಳೆದು ಹೋಯಿತು ತಾಯಿ. 10 ದಿನಗಳ ಯುದ್ಧ ಗುರುಕುಲ ಪಿತಾಮಹರನ್ನು ನೆಲೆಸಿದ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ನಡೆದು ಹೋಯಿತು. ಆದರೆ ಶಿಖಂಡಿಯ ನೆವನದಲ್ಲಿ ಶರದರ್ಪದಲ್ಲಿ ಕೂಡಿದ್ದರು. ಮುಂದೆ ಕೌರವ ಏನು ಮಾಡುವರು ಎನ್ನುವ ಹಾಗೆ ಯೋಚಿಸುತ್ತಿದ್ದಂತಹ ಸಂದರ್ಭದಲ್ಲಿ ಉಪಯಕುಲ ಬಿಲ್ಲೋಜ ದ್ರೋಣಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿದ ತಾಯಿ. ಅಲ್ಲಿಯೂ 2 ದಿನಗಳ ಯುದ್ಧ ಕಳೆದು ಹೋಯಿತು. ಆದರೆ ಅಲ್ಲಿಯೂ ಸೋಲನ್ನೇ ಅನುಭವಿಸಿದ್ರು. ಕೌರವ ಚಿಂತಿಸುತ್ತಿದ್ದ, ಏನಾದರೂ ಮಾಡಿ ಜಯವನ್ನು ಪ್ರಾರ್ಥಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಗುರುಗಳಾದ ದ್ರೋಣಾಚಾರ್ಯರನ್ನು ಬಳಿಗೆ ಕರೆದಮ್ಮ. ವಿಚಾರ ವಿನಿಮಯ ಆಯಿತು ತಾಯಿ. ಮತ್ತೆ ಏನಾಯಿತು ಗೊತ್ತೇ? Thank you.
ತಾಯಿ ಹೌದು ಚಕ್ರವ್ಯೂಹ ರಚನೆ ಮಾಡಿದ್ರು ತಾಯಿ ಅಷ್ಟು ಮಾತ್ರವಲ್ಲ ತಾಯಿ ಅಲ್ಲಿಂದ ನೇರವಾಗಿ ಒಬ್ಬಾಳನ್ನು ನಮ್ಮ ಪುರಕ್ಕೆ ಕಳುಹಿಸಿದ್ರು ಹೌದು ಯುದ್ಧ ಹುವಾನ ನಮ್ಮ ದೊಡ್ಡಪ್ಪ ಚಿಂತಿಸುತ್ತಾ ಇದ್ರು ದ್ರೋಣಾಚಾರ್ಯರನ್ನು ಗೆಲ್ಲಬಲ್ಲ ವ್ಯೂಹವನ್ನು ಕುಡಿಗೆಯ ಬಲ್ಲ ಭಟರು ಯಾರಿದ್ದಾರೆ ಎನ್ನುವ ಹಾಗೆ ಬೆಟ್ಟದಂತೆ ಬಂದ ಬಳಸಿದಂತಹ ಪ್ರಶ್ನೆಗೆ ವಜ್ರದ ಕಿಳಿಯ ಹಾಗೆ ಉತ್ತರ ಸಿದ್ಧವಾಗಿದ್ದಾಯಿ ಏನು ಗೊತ್ತೇ ಏನು ಗೊತ್ತೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾರೆ ಅನುಗ್ರಹಿಸುತ್ತಾರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಅದರ ಪುರಾಪರವನ್ನು ನಾವು ವಿವೇಚಿಸಿ ಚರ್ಚಿಸಿ ನಾವು ಒಂದಾಗಿ ಹೋಗಬೇಕಂತೆ ನಾನು ಹಾಗೆ ಹೋಗುವವನ ಇಲ್ಲ ಯುದ್ಧಕ್ಷೇತ್ರ ಅಂತ ಹೇಳಿದ್ರೆ ಮಾತದ ಬಯಲು ಅಂತ ಭಾವಿಸಿದ್ಯೋ ಹೇಗೆ ಅಮ್ಮ ನಮ್ಮಂತಹ ಕ್ಷತ್ರಿಯರಿಗೆ ಯುದ್ಧ ಭೂಮಿಯೇ ಆಟದ ಬಯಲು ತಾಯಿಯ ಮಡಿಲೆಷ್ಟು ಪ್ರಿಯವೋ ಅಷ್ಟ ಪ್ರಿಯ ರಣರಂಗ ನೆಚ್ಚಿನ ನೆಟ್ಟನೇ ಆಯುಧ ತಾಯಿ ಅಮ್ಮ ಅವಸರದ ಕೈಗೆ ಬುದ್ಧಿಯನ್ನು ಕೊಡುವಂತಹ ಪ್ರಯತ್ನವನ್ನು ಯಾವಾಗಲೂ ಮಾಡಕೂಡದು ಯಾಕೆ ತಾಯಿ ಅದಕ್ಕಾಗಿ ವಿವೇಚಿಸಬೇಕು ಎನ್ನುವ ಹಾಗೆ ನಾನು ಆಡಿರುವುದು ಏನಾಯಿತಮ್ಮ ಅಮ್ಮ ಸಾಮಾನ್ಯ ರೋಗವೇ ಹಿಡಿದಿರುವಂತಹ ವೃದ್ಧರಾದರೂ ಇಂದೋ ನಾಳೆಯೋ ಸಾಯಬೇಕು ಎನ್ನುವ ಸ್ಥಿತಿ ಇದ್ದರೂ ಕೂಡ ದೇವರು ಆಯುಷ್ಯ ಕೊಟ್ಟರು ಅಂತಾದ್ರೆ 10 ದಿವಸವಾದರೂ ನಾನು ಬದುಕುತ್ತೇನೆ ಎಂತ ಆಸೆಯನ್ನು ಹೊಂದುತ್ತಾರೆ ತನ್ನ ಸಂಸಾರ ಜೊತೆ ಇನ್ನಾದರೂ ಇನ್ನಷ್ಟು ಹೊತ್ತು ಅವರ ಜೊತೆಗೆ ಕಾಲ ಕಳೆಯುತ್ತೇನೆ ಎನ್ನುವ ಹಾಗೆ ಯಾರಿಗೂ ಕೂಡ ಮರಣದ ಮಸಗೆಯನ್ನು ಬಯಸುವುದಿಲ್ಲ ಕಂದ ಇಲ್ಲ ತಾಯಿ ಈ ಕಾಲಕ್ಕೆ ಮರಣದ ಮಸಗೆ ಇರುವ ಅತ್ಯಂತ ಪ್ರಿಯವಾಯಿತೆ ಹೇಗೆ ಸಮರಾಂಗಣದ ವರ್ತಮಾನವನ್ನು ಕೇಳಿದ ಕ್ಷಣದಲ್ಲಿ ಧೈರ್ಯ ತುಂಬುವುದಕ್ಕಾಗಿ ಸಮರಾಂಗಣಕ್ಕೆ ಹೋಗುತ್ತೇನೆ ಅಂತ ನೀನು ಹೇಳಿದ್ರೆ ಇಷ್ಟು ಸರಿಯಾದ್ಮೇಲೆ ಅಂತ ಆಲೋಚನೆ ಮಾಡಿ ನೋಡು ಕಂದ ಯಾಕೆ ತಾಯಿ ಕೂಡಿರುವಂತಹ ಪಟುಭಟರು ಆ ಚಕ್ರವ್ಯೂಹದಲ್ಲಿ ಏನು ಸಾಮಾನ್ಯರಂತ ಭಾವಿಸಿದೆಯೋ ಗಾಯಾತಿ ಮತ್ಸರವನ್ನು ಇಲ್ಲಿಯವರೆಗೆ ತುಂಬಿಕೊಂಡು ಅದನ್ನು ಇಲ್ಲಿಯವರೆಗೆ ಮುನ್ನೆಲೆಗೆ ತಂದ ದುಷ್ಟವಾದಂತಹ ದುರ್ಯೋಧನ ಒಂದು ಕಡೆಯಾದರೆ ಗುಹತಿಯಾಗಿ ನಮ್ಮ ಜೀವನಕ್ಕೆ ತೊಲ್ಲೆಯನ್ನು ಇಡುತ್ತಿರುವಂತಹ ನನ್ನ ಮಾತನ್ನು ಅಪಮಾನಗೊಳಿಸುವುದಕ್ಕಾಗಿ ಬಂದಂತಹ ದುಶ್ಯೋಧನ ಒಂದು ಕಡೆ ಅಷ್ಟು ಮಾತ್ರವೇ ಅಲ್ಲ ಮಗು ನಿಮ್ಮ ಅಪ್ಪನ ಬಂದವೈರಿಸಿದಂತಹ ಕರ್ಣಾದಿ ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇರುತ್ತಿದ್ರೆ ಪರಿಣಾಮವೇ ಬದಲಾಗ್ತಾ ಇತ್ತು ರಣಕ್ಷೇತ್ರದಲ್ಲಿ ಯಾರಿರುವವರು ಕರುಣಾದಿ ದಡಿಗರು ಅವರನ್ನು ಅದೇ ಕ್ಷಣದಲ್ಲಿ
ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿದ ಕ್ಷಣದಲ್ಲಿ ನಿನ್ನ ದೊಡ್ಡ ತಂದೆಯರಾದ ಭೀಮಸೇನರು ಹೋಗಿದ್ದರಂತೆ. ನನಗೂ ಗೊತ್ತಾಗಿದೆ. ಹೋದಂತಹ ಅವರಿಗೆ ಶತಕಜತ್ರಾಣಿ ಆದರೂ ಕೂಡ ಚಕ್ರವ್ಯೂಹವನ್ನು ಬೇಯಿಸಬಲ್ಲಂತಹ ಬಲ ಅವರಲ್ಲಿ ಸಿದ್ಧಿಸಲಿಲ್ಲಂತೆ. ಆ ಕಾಲಕ್ಕೆ ಚಿತ್ರವ್ಯೂಹವನ್ನು ರಚಿಸಿದವರ ಬಗೆಗಾಗಿ ಆದರೂ ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಏನು ತಾಯಿ? ಉಭಯ ಕುಲಕ್ಕೂ ಗುರುಗಳೆನಿಸಿ ಅನೇಕ ಶಿಷ್ಯರನ್ನು ಈ ಜಗತ್ತಿಗೆ ಕೊಡಪಟ್ಟಂತಹ ದ್ರೋಣಾಚಾರ್ಯರೇನು ಸಾಮಾಜರೇ ತುಂಬ ಸಂಭವರೆಂದು ನಿರ್ಭೀತ ನರಶಾರ್ದೂಲರೆನ್ನುವ ಹಾಗೆ ಖ್ಯಾತಿ ಬೆತ್ತವರು. ಹೌದು, ಮಾತ್ರವೇ ಅಲ್ಲ ಕಂದ, ಮತ್ತೆ ಮುಲಿದು ಮುಕ್ಕನ್ನ ಈ ಕಾಲಕ್ಕೆ ಬಂದನಾದರೂ ಕೂಡ ಇಂದಿನ ಚಕ್ರವ್ಯೂಹವನ್ನು ಅವನಿಂದಲಾದರೂ ಭೇದಿಸುವುದಕ್ಕೆ ಸಾಧ್ಯವಿಲ್ಲ. ಹೋಗುವುದು ಬೇಡ. ಯಾವ ಕಾಲಕ್ಕೂ ಇಂತಹ ಅವಕಾಶ ಬರುವುದಕ್ಕೆ ಸಾಧ್ಯವಿಲ್ಲ ತಾಯಿ. ಹಾಗಾಗಿ ಅನುಗ್ರಹವನ್ನು ಮಾಡುತ್ತಾಯಿ, ಆಶೀರ್ವಾದವನ್ನು ಮಾಡುತ್ತಾಯಿ. ಕಂದ ಕಂದ ಹತವನ್ನು ನೀನು ತೊರೆಯುವುದಿಲ್ವೇ? ಅದು ಯಾಕಮ್ಮ ಈ ರೀತಿಯಾಗಿ ಆಡುತ್ತಾ ಇದ್ದೀನಿ? ಅಯ್ಯೋ, ಒಡಲಿನ
Oh.
ಅಭಿಮನ್ಯು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಿದ್ದಾನೆ ಎನ್ನುವುದು ಗೊತ್ತೇ ತಾಯಿ. ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತಿದ್ದಾನೆ ಎನ್ನುವಂತಹ ವಿಚಾರ ನನ್ನಮ್ಮನಿಗೆ ದೂರದಿಂದ ಕೇಳಿದರೆ ಸಾಕು. ನನ್ನಮ್ಮ ಓಡೋಡಿ ಬರ್ತಾಳೆ, ನನ್ನನ್ನು ಅಪ್ಪಿಕೊಳ್ತಾಳೆ, ಸಂತೋಷ ಪಡ್ತಾಳೆ, ಎತ್ತುಕೊಂಡು ಮುದ್ದಾಡ್ತಾಳೆ ಎನ್ನುವ ಹಾಗೆ ಭಾವಿಸಿ ಧಾವಿಸಿ ಬಂದೆ ನಮ್ಮ. ಆದರೆ ತೀರ ವಿರುದ್ಧವಾಗಿ ವರ್ತಿಸಿ ಬಿಟ್ಟ ಎಲ್ಲ ತಾಯಿ. ಅಮ್ಮ ರಣಕ್ಷೇತ್ರವನ್ನು ಸೇರಿಕೊಳ್ಳಬೇಕು ಎಂದಾದರೆ ನನ್ನ ಕೈಯಾರೆ ನಿನ್ನ ರುಂಡಮುಂಡವನ್ನು ಕತ್ತರಿಸಬೇಕೇ ತಾಯಿ? ಏನಮ್ಮ ನನ್ನನ್ನು ಪರಶುರಾಮ ಎನ್ನುವ ಹಾಗೆ ಭಾವಿಸಿದೆ ತಾಯಿ? ಅವನಾದರೂ ಹೆತ್ತ ತಾಯಿಯ ತಲೆಯನ್ನು ಕಡಿದ ಮತ್ತೆ ಬದುಕಿಸಿಕೊಂಡ ತಾಯಿ. ಆ ಯೋಗ ನನಗೆ ಬರುವುದು ಬೇಡ, ನಾನು ಅದನ್ನು ಬಯಸುವುದೂ ಇಲ್ಲ ತಾಯಿ. ಅಮ್ಮ ಯಾಕಮ್ಮ ಈ ರೀತಿಯಾಗಿ ನುಡಿಯುತ್ತಾ ಇದ್ದಿ? ಯಾಕಮ್ಮ ನಡೆಯುತ್ತಾ ಇದ್ದಿ? ಕಂಬನಿಗೆಲ್ಲೋ ಸಿರಗಿಂದು ದೊರಸಿ ಕೈಯಲ್ಲಿ ಹಿಡಿದುಕೊಂಡು ಕಾಯುತ್ತಿದ್ದಾಳೆ. ಅವಳ ಮನೆಗೆ ಬಂದದ್ದು ಏನು ಹೇಳುತ್ತಾರೆ?
ಅಕ್ಕ ಅಣ್ಣ ತಮ್ಮ ಎಲ್ಲರೂ ಯಾಕೆ ಕಾಯುವುದು? ತನ್ನ ಮಕ್ಕಳು ಈ ಕ್ಷಣದಲ್ಲೇ ಅರಮನೆಗೆ ಬರ್ತಾರೆ, ತನ್ನ ಮನೆಗೆ ಬರ್ತಾಳೆ ಎನ್ನುವ ಹಾಗೆ ಭಾವಿಸುತ್ತಾರೆ. ಆದರೆ ಏನು ಮಾಡೋಣ ತಾನೆ, ಎಲ್ಲರ ಪ್ರಾಣವು ಕುರುಕ್ಷೇತ್ರದಲ್ಲಿ ಅತಿಯಾಗಿ ಹೋಗಿ ತಾಯಿ. ಆದರೆ ನೀನು ಮಾತ್ರ ಯಾಕೆ ಮಾಡಿಷ್ಟೊಂದು ಸ್ವಾರ್ಥಿಯಾಗಿ ಬಿಟ್ಟೆ? ಅಮ್ಮ, ಈ ಸಂದರ್ಭದಲ್ಲಿ ನೀನು ನಿನ್ನ ಮಗನನ್ನು ಯುದ್ಧಕ್ಕೆ ಕಳುಹಿಸಿ ಕೊಟ್ಟದೇ ಇದ್ದೆ ಎಂದಾದರೆ ಅವರೆಲ್ಲ ಏನು ಭಾವಿಸ್ತಾರೆ? ತಾಯಿ ತನ್ನ ಮಕ್ಕಳನ್ನೆಲ್ಲ ಯುದ್ಧಕ್ಕೆ ಕಳುಹಿಸಿಕೊಟ್ಟು ಪ್ರಾಣವನ್ನೇ ತೆಗೆಸಿಬಿಟ್ರು. ಆತನ ಮಗನನ್ನು ನೇರವಾಗಿ ಅರಮನೆಯಲ್ಲೇ ಗಿರಿಸಿಕೊಂಡು ಪಾಲಿಸ್ತಾ ಇದ್ದಾಳೆ. ಅಮ್ಮ, ಈ ವಿಚಾರ ಎಲ್ಲಿಯಾದರೂ ಅವರಿಗೆ ಅರಿಯಿತು ಎಂದಾದರೆ ಎಲ್ಲ ತಾಯಿಯಂದಿರು ಕಣ್ಣೀರು ಸುರಿಸಿದರು ಎಂದಾದರೆ ಅವರ ಕಣ್ಣೀರಿನಲ್ಲೇ ನಿನ್ನ ಮಗ ಸತ್ತು ಹೋಗ್ತಾನೆ. ತಾಯಿ ಅಮ್ಮ, ಅಂತಹ ಪರಿಸ್ಥಿತಿ ಬೇಕಾ? ತಾಯಿ ಬೇಕಾ? ತಾಯಿ ಕಣ್ಣೀರಿತವಾಗಿಯೂ ಬೇಡ. ಅಮ್ಮ, ರಣಕ್ಷೇತ್ರಕ್ಕೆ ಹೋಗಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿಯಾಗಿದೆ ತಾಯಿ. ಇನ್ನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಹಿಂದೆ ಹೆಜ್ಜೆಯನ್ನು ಇಡುವುದಿಲ್ಲ. ಆದರೆ ರಣಕ್ಷೇತ್ರಕ್ಕೆ ಹೋಗುವಂತಹ ಮೊದಲು ತಾಯಿಯಾದ ನಿನಗೆ ಒಂದು ಮಾತು ಹೇಳಿ ಹೋಗ್ತೇನೆ ತಾಯಿ. ಅಮ್ಮ, ಹೆತ್ತ ಕರುಳಿನ ನೋವು ಏನು ಎನ್ನುವುದು ನನಗೆ ಅರ್ಥವಾಗ್ತದೆ ತಾಯಿ. ಅಂತಹ ಅರ್ಥ ಮಾಡಿಕೊಳ್ಳದಂತಹ ಮಗ ನಾನಲ್ಲವಮ್ಮ. ಅಮ್ಮ, ಒಂದು ವೇಳೆ ರಣಕ್ಷೇತ್ರದಲ್ಲಿ ಜಯವಾಯಿತು ಎಂದಾದರೆ ಮೊತ್ತ ಮೊದಲಾಗಿ ಬಂದು ಮಾಡುವುದು ನಿನ್ನ ಅಕ್ಷಿಯನ್ನು ತಾಯಿ. ಅದಲ್ಲ, ನಿನ್ನ ಎಣಿಕೆಯಂತೆ ಆಗಿ ಹೋಯಿತು ಎಂದಾದರೆ ಆಕಾಶ ಪಥದಲ್ಲಿ ನಕ್ಷತ್ರರೂಪಿಯಾಗಿದ್ದುಕೊಂಡು ನಿನ್ನನ್ನು ಕಡುಂಬರೊಟ್ಟಿನ ತಾಯಿ. ಅಮ್ಮ, ಹೆಂಡತಿಯ ಉದರದಲ್ಲಿ ಗಂಡ ಶಿಶುವಾಗಿ ಜನಿಸ್ತಾನಂತೆ ನನ್ನ ಮಡದಿ ಉತ್ತರೆ. ಈ ಸಂದರ್ಭದಲ್ಲಿ ಗರ್ಭಾವಸ್ಥಾಯಿ, ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ನಾಳಿನ ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನನ್ನನ್ನು ಕಂಡು ಸಂತೋಷವನ್ನು ಮಾಡುತ್ತಾಯಿ. ಅಮ್ಮ, ನೀನೇ ಆಡಿದಂತಹ ಮಾತು ನನ್ನಪ್ಪ ಭಾರತ ಮಹಾಶಯರು ಸುಭದ್ರ ಅಭಿಮನ್ಯು ಎಲ್ಲಿ ಎನ್ನುವ ಹಾಗೆ ಕೇಳಿದರೆ ಏನು ಉತ್ತರವನ್ನು ಕೊಡಬೇಕು ಎನ್ನುವ ಹಾಗೆ ಕೇಳಿದೆಯಲ್ಲ ತಾಯಿ. ಉತ್ತರವನ್ನು ನಾನು ಹೇಳ್ತೇನೆ ತಾಯಿ. ನೀವು ಯಾವ ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಹೋಗಿದ್ದೀರೋ ಅದನ್ನು ಪೂರ್ಣಗೊಳಿಸುವುದಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ ತಾಯಿ. ಅದಲ್ಲ, ನನ್ನ ದೊಡ್ಡಮ್ಮ ದ್ರೌಪದಿಯ ದೇವಿ ಸುಭದ್ರ ಅಭಿಮನ್ಯು ಎಲ್ಲೇ ಎನ್ನುವ ಹಾಗೆ ಕೇಳಿದ್ರೆ ನಿಮ್ಮಿಂದಲಾಗಿ ಯಾವುದು ಹುಟ್ಟಿಕೊಂಡಿದೆಯೋ ಅದನ್ನು ಬೆಳೆಸುವುದಕ್ಕಾಗಿ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಅಷ್ಟು ಮಾತ್ರವಲ್ಲ ತಾಯಿ, ನಿನ್ನ ಕಣ್ಣೀರಿಗೆ ಸುರಿಸಿದ ಪ್ರತೀಕವಾಗಿ ಪ್ರತಿಪಕ್ಷದವರ ರಕ್ತವನ್ನು ಸುರಿಸುವುದಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಅದಲ್ಲ, ನನ್ನ ಮಡದಿ ಉತ್ತರೆ, ಅತ್ತೆಯವರೇ ಅತ್ತೆಯವರೇ ನನ್ನ ಕಂಡದನ್ನು ಎಲ್ಲಿ ಕಳುಹಿಸಿ ಕೇಳಲು ಕೇಳಿದರೆ ಉತ್ತರವು ಉತ್ತರ ಕೀರ್ತಿಯನ್ನು ಪಡೆಯುವುದಕ್ಕೆ ಹೋಗಿದ್ದಾರೆ ಎನ್ನುವ ಹಾಗೆ ಹೇಳುತ್ತಾರೆ. ಅಮ್ಮ, ತಾಯಿಗೆ ನಿಂತಲ್ಲಿಂದಲೇ ಮೂರು ಪ್ರದಕ್ಷಿಣೆ ಬಂದೆವು ಎಂದಾದರೆ ಇಡೀ ಭೂಮಿಗೆ ಪ್ರದಕ್ಷಿಣೆ ಬಂದಂತಹ ಪುಣ್ಯದ ಫಲಪುಷ್ಟಂತೆ ತಾಯಿ. ಅದು ಸಾಕು ತಾಯಿ ಈ ಭೂಮಿ ಅಭಿಮನ್ಯುವಿಗೆ. ಅಮ್ಮ, ನಿನ್ನ ಪಾದದಡಿಯ ಧೂಳಿ ಪ್ರಸಾದ ಎನ್ನುವ ಹಾಗೆ ಶಿರದಲ್ಲಿ ಕೊಡ್ತೇನೆ ತಾಯಿ. Oh.